अफजलपुर क्षेत्र कांग्रेस टिकेट कुतूहल के निन्ने ताने तेरे बिद्दित्तु बीजेपी टिकेट गागी जटापटी नडीता इदे सहोदरर मध्य बीजेपी टिकेट गागी गुत्तेदार ब्रदर्स फाइट शुरुवागिदे सहोदर मालिकय्य गुत्तेदार अवरिगे नितिन गुत्तेदार ईग सवाल आगिद्दारे अफजलपुर बीजेपी टिकेट यार पालागुत्ते अन्नोदिगिरुवंत कुतूहल मालिकय्य गुत्तेदार आ क्षेत्रवन्न आरु बारी प्रतिनिधिसिदंत व्यक्ति अवरिगे ईग नितिन गुत्तेदार ಪೈಪೋಟಿಯನ್ನು ಕೊಡುತ್ತಾರೆ ಗಾಣಗಾಪುರದಲ್ಲಿ ನಡೆದಂತ ಜನಾಭಿಪ್ರಾಯ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆಯಾಗಿದೆ ಬಿಜೆಪಿ ಟಿಕೆಟ್ ಸಿಗದಿದ್ರೆ ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಬೆದರಿಕೆಯನ್ನ ಎಚ್ಚರಿಕೆಯನ್ನ ಕೂಡ ನಿತಿನ್ ಗುತ್ತೇದಾರ್ ಕೊಟ್ಟಿದ್ದಾರೆ ಟಿಕೆಟ್ ಸಿಕ್ಕರು ಸಿಗದಿದ್ರು ಎಲೆಕ್ಷನ್ ನಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ಇದು ನಮ್ಮ ವರಿಷ್ಠರಿಗೆ ಗೊತ್ತದ ಮಾಲಿಕೆ ಉತ್ತರ ಕೊಡಿಗೆ ಏನಿದೆ ಭಾರತೀಯ ಜನತಾ ಪಾರ್ಟಿ ಮಾಲಿಕೆ ಉತ್ತರ ಬಂದ ಮೇಲೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಶಕ್ತಿಯಾಗಿ ಬಿಜೆಪಿ ಗೆಲ್ಚಿದೆವು ಇಲ್ಲಿ ಮಾಲಿಕೆ ಉತ್ತರ ಎಂಎಲ್ ಆದ್ರ ಮಂತ್ರಿ ಆತರ ಏಳು ಬಾರಿ ಆತದ ಕೆಲವು ಜನರು ಮಂತ್ರಿ ಆಗೋರ್ದು ಇವೆಲ್ಲ ಕುತಂತ್ರವ ಅವನಿಗೆ ಪಂಪ್ ಹೊಡ್ಲಿಕ್ಕೆ ಕಾರಣ ಇಲ್ಲೂ ಹರ ನಮ್ಮ ಭಾರತೀಯ ಜನತಾ ಪಾರ್ಟಿದಾಗ ಇದು ನಮ್ಮ ವರಿಷ್ಠರಿಗೆ ಗೊತ್ತದ ಮಾಲಿಕೆ ಉತ್ತರ ಕೊಡಿಗೆ ಏನಿದೆ ಭಾರತೀಯ ಜನತಾ ಪಾರ್ಟಿ ಮಾಲಿಕೆ ಉತ್ತರ ಬಂದ ಮೇಲೆ ಈ ಜಿಲ್ಲೆಯಲ್ಲಿ ಯಾವ ರೀತಿ ಶಕ್ತಿಯಾಗಿ ಬಿಜೆಪಿ ಗೆಲ್ಚಿದೆವು ಇಲ್ಲಿ ಮಾಲಿಕೆ ಗುತ್ತೇರ ಎಂಎಲ್ ಆದ್ರ ಮಂತ್ರಿ ಆತರ ಏಳು ಬಾರಿ ಆತದ ಕೆಲವು ಜನರು ಮಂತ್ರಿ ಆಗೋರ್ದು ಇವೆಲ್ಲ ಕುತಂತ್ರವ ಅವನಿಗೆ ಪಂಪ್ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಬಜರಂಗಿ ಫೋನ್ ಸಂಪರ್ಕದಲ್ಲಿ ಬಜರಂಗಿ ಇಬ್ರು ಮಾತನಾಡಿದ್ದನ್ನು ಗಮನಿಸಿದ್ವಿ ಸೊ ಬಿಜೆಪಿಗೆ ಸಮಸ್ಯೆ ಇದೆ ಇಲ್ಲಿ ಯಾರಿಗೆ ಕೊಟ್ಟರು ಸಮಸ್ಯೆ ಇದೆ ಬಿಜೆಪಿಗೆ ರಚ್ಚಾತ್ ಖಂಡಿತವಾಗಿ ಕೂಡ ಈಗಾಗಲೇ ಕಲಬುರಗಿ ಜಿಲ್ಲೆ ಅಫಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ ಕಡೆಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದೆ ಮತ್ತೊಂದ್ ಕಡೆ ಜೆಡಿಎಸ್ ಟಿಕೆಟ್ ಕೂಡ ಫೈನಲ್ ಆಗಿದೆ ಆದ್ರೆ ಬಿಜೆಪಿ ಟಿಕೆಟ್ ನಲ್ಲಿ ಒಂದ್ ರೀತಿಯಿಂದ ಸಹೋದರರ ಮಧ್ಯೆ ಕದನ ಶುರುವಾಗಿರುವಂತದ್ದು ಒಂದ್ ಕಡೆಗೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಆಗಿರ್ತಕ್ಕಂತ ಮಾಲಿಕೆ ಗುತ್ತೇದಾರ್ ಮತ್ತೆ ಅವರ ಕಿರಿಯ ಸಹೋದರ ನಿತಿನ್ ಗುತ್ತೇದಾರ್ ಮಧ್ಯೆ ಈಗ ಬಿಜೆಪಿ ಟಿಕೆಟ್ ಒಂದು ಕದನ ನಡೀತಾ ಇರುವಂತದ್ದು ಈಗಾಗಲೇ ಕಳೆದ ಬಾರಿ ಕೂಡ ಸ್ಪರ್ಧೆ ಮಾಡಿ ಸೋಲಲು ಅನುಭವಿಸುತ್ತಿರ್ತಕ್ಕಂಥ ಮಾಲಿಕೆ ಗುತ್ತೇದಾರರು ಕೂಡ ಬಿಜೆಪಿ ಟಿಕೆಟ್ನ ಒಂದು ಪ್ರಬಲ ಆಕಾಂಕ್ಷಿ ಇದ್ದಾರೆ ಆದ್ರೆ ನಿತಿನ್ ಗುತ್ತೇದಾರ್ ಏನಂದ್ರೆ ಈ ಬಾರಿ ನನಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಒಂದು ಮನವಿ ಕೂಡ ಖುದ್ದು ಅವರ ಸಹೋದರರ ಬಳಿ ಕೂಡ ಅವರು ಕೇಳಿಕೊಂಡಿರುವಂತದ್ದು ಸದ್ಯಕ್ಕೆ ನಿತಿನ್ ಗುತ್ತೇದಾರ್ ಕೂಡ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಸಾಕಷ್ಟು ನಿರೀಕ್ಷೆಯಲ್ಲಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆಗೆ ಟಿಕೆಟ್ ಒಂದ್ ವೇಳೆ ಬಿಜೆಪಿಯಿಂದ ಕೈ ತಪ್ಪಿದ್ದೆ ಆದ್ರೂ ಕೂಡ ನನ್ನ ಸ್ಪರ್ಧೆ ಖಚಿತ ಪಕ್ಷೇತರ ಅಭ್ಯರ್ಥಿಯಾಗಿ ನನ್ನ ಕಣಕ್ಕೆ ಇಳಿತೀನಿ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೂಡ ಅವರ ಅಭಿಮಾನಿಗಳ ಮುಂದೆ ಕೂಡ ಕೊಟ್ಟಿರುವಂತದ್ದು ಇಲ್ಲಿ ಗುತ್ತೇದಾರ್ ಬ್ರದರ್ಸ್ ಮಧ್ಯೆ ಟಿಕೆಟ್ ಫೈಟ್ ನಡೀತಾ ಇದೆ ಒಂದ್ ವೇಳೆ ನಿತಿನ್ ಗುತ್ತೇದಾರ್ಗೆ ಬಿಜೆಪಿ ಟಿಕೆಟ್ ಆಗದೆ ಹೋದ್ರೆ ಮಾಲಿಕೆ ಗುತ್ತೇದಾರ್ ಅವರಿಗೆ ನಿತಿನ್ ಗುತ್ತೇದಾರ್ ಖುದ್ದು ಸವಾಲಾಗಿ ಪರಿಣಮಿಸಲಿದ್ದಾರೆ ರಕ್ಷತ್ ಧನ್ಯವಾದ ಬಜರಂಗಿ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ